ಹಾಯ್ ಎಲ್ಲರಿಗೂ, ನನ್ನ ಹೆಸರು ಅಶ್ವಿನಿ ಅಂತ. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇದು ನಂದು ಫಸ್ಟ್ ವ್ಲಾಗ್. ಸೊ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ತುಂಬ ಕಾನ್ಷಿಯಸ್ ಆಗಿದ್ದೀನಿ ನಾನು ಮಾತಾಡೋದಕ್ಕೆ. ಫಸ್ಟ್ ಟೈಮ್ ಈ ಥರ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಮಾತಾಡ್ತಾ ಇರೋದು, ಸೊ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ. ಬಟ್ ಎನಿವೇ, ನನ್ನ ಬಗ್ಗೆ ನಾನು ಒಂಚೂರು ಹೇಳೋಣ ಅಂದ್ಕೊಂಡೆ. ನನ್ನ ಫಸ್ಟ್ ವ್ಲಾಗಲ್ಲಿ ನನ್ನ ಆ್ಯಕ್ಟಿವಿಟಿಗೆ ಹೋಗೋಕ್ಕೆ ನಾನು ಮುಂಚೆ ಒಂಚೂರು ನನ್ನ ಬಗ್ಗೆ ನಾನು ಯಾರು ನಾನು ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳಿರೋ ಪ್ರಕಾರ ನನ್ನ ಹೆಸರು ಅಶ್ವಿನಿ ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲೇ ಬೆಳೆದಿದ್ದು, ಬೆಂಗಳೂರಲ್ಲೇ ಮದುವೆ ಆಗಿದ್ದು, ಬೆಂಗಳೂರಲ್ಲೇ ಈಗ ನನ್ನ ಮಗನೂ ಬೆಳೆಸಿದ್ದೀನಿ. ಸೊ ಒಂಥರ ಆಲ್ ಇನ್ ಆಲ್ ಪ್ರಾಪರ್ ಬ್ಯಾಂಗ್ಳೂರಿಯನ್. 2 ವರ್ಷ ನಾನು ಆ್ಯಕ್ಚುಲಿ ಮಣಿಪಾಲ್ಗೆ ಹೋಗಿದ್ದೆ ಓದೋದಕ್ಕೆ. ಅದು ಬಿಟ್ಟರೆ ಥ್ರೂ ಔಟ್ ಮೈ ಲೈಫ್ ಜಾಸ್ತಿ ನಾನು ಬೆಂಗಳೂರಲ್ಲೇ ಇದ್ದೀನಿ. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಆ್ಯಕ್ಚುಲಿ ಈ ಯೂಟ್ಯೂಬ್ಗೆ ಹೇಗೆ ಬಂದೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಆ್ಯಕ್ಚುಲಿ. ಎನಿವೇ, ಇಷ್ಟಕ್ಕೆಲ್ಲ ಮಧ್ಯದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಏನಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದೊಂದು ಇನ್ಸಿಡೆಂಟು, ನಾನು ಯಾವುದೋ ಒಂದು ಕಡೆ ಹೋಗಬೇಕಾಗಿದೆ. ಆ್ಯಕ್ಚುಲಿ ನಾನು ಲಕ್ಷದ್ವೀಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಲಕ್ಷದ್ವೀಪ್ಗೆ ಹೋಗಬೇಕಾದ್ರೆ ಅಲ್ಲಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದೆರಡು ಯೂಟ್ಯೂಬ್ ಚಾನಲಲ್ಲಿ ಏನಾದ್ರು ನಂಗೆ ಮಾಹಿತಿ ಸಿಗ್ಬೋದು ಅಂತ ಹುಡುಕಿದೆ. ನನಗೆ ಲಕ್ಷದ್ವೀಪ್ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ಬಟ್ ಅದಕ್ಕಿಂತ ಜಾಸ್ತಿ ನಾನು ಕೆಲವ್ರು ಯೂಟ್ಯೂಬ್ ಚಾನಲ್ಗಳು ನೋಡಿದೆ. ಕೆಲವ್ರದ್ದು ಎಷ್ಟು ಚೆನ್ನಾಗಿ ಆ ಜಾಗಗಳ ಬಗ್ಗೆ ತೋರಿಸಿದ್ರು, ಎಷ್ಟು ಚೆನ್ನಾಗಿ ಆ ಜಾಗಗಳ ಬಗ್ಗೆ ಹೇಳಿದ್ರು, ಅಲ್ಲಿರೋ ಜನಗಳನ್ನ ಜೊತೆ ಇಂಟರ್ಯಾಕ್ಟ್ ಮಾಡಿದ್ರು. ನಂಗೆ ಅಲ್ಲಿವರೆಗೂ ಈ ಯೂಟ್ಯೂಬ್ ಚಾನಲ್ ಅಂತ ಏನಿದೆ ಇದೊಂಥರ ಇದೊಂದು ಫುಲ್ ಟೈಮ್ ಕರಿಯರು ಅಥವಾ ಇಲ್ಲ ಇದನ್ನು ಜನ ಸೀರಿಯಸ್ ಆಗಿ ತೊಗೊತಾರೆ ಅಂತ ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ. ಅದು ನೋಡಿದ್ಮೇಲೆ ನಂಗೆ ಅನಿಸ್ತು, ಓ ಮೈ ಗಾಡ್, ನಾನು ಇದೇ ಮಾಡಬಹುದಿತ್ತು. ನನ್ನ ಹತ್ರನೂ ಇದಕ್ಕೆ ಬೇಕಾಗಿರೋ ಏನೇನು ಇಂಗ್ರೀಡಿಯೆಂಟ್ಸ್ ಅಥವಾ ಏನೊಂದು ಗುಣಗಳು ಬೇಕು ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ, ನನ್ನ ಹತ್ರ ನನಗಿದ್ದೇ ಅನಿಸ್ತು. ಬಟ್ ನಂಗೆ ಯಾರೂ ಹೇಳಿರಲಿಲ್ಲ, ನಾನು ಗೊತ್ತಿರಲಿಲ್ಲ. ಇವತ್ತು ಟ್ರಾವೆಲ್ ಲಾಗಿಂಗ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಕಾನ್ಸೆಪ್ಟ್ ಆಗಿದೆ. ಜನಗಳು ಟ್ರಾವೆಲ್ ಮಾಡಿದಾಗ ಅವ್ರ ಕ್ಯಾಮ್ರಾ ತೊಗೊಂಡೋಗಿ ಆ ಕ್ಯಾಮ್ರಾದಲ್ಲಿ ಜಾಗಗಳನ್ನೂ ತೋರಿಸಿದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಇದು ನನಗೆ ಗೊತ್ತಿರಲಿಲ್ಲ. ನೀವು ಯೋಚನೆ ಮಾಡಿ, ನಾನು ನನ್ನ ತಂದೆ ತಾಯಿ ಜೊತೆ 28 ದಿನ ಟ್ರಿಪ್ಪಿಗೆ ಹೋಗಿದ್ದೀನಿ ಕಂಟಿನ್ಯೂಸ್ ಆಗಿ. ಅಂದರೆ 28 ಡೇಸ್ ಕಂಟಿನ್ಯೂಸ್ ಟ್ರಿಪ್ಸ್, ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಡೆಲ್ಲಿ, ಆಗ್ರಾ, ಜೈಪುರ್, ಜೋಧ್ಪುರ್, ಆಮೇಲೆ ಬಿಹಾರ್, ಬಿಹಾರಲ್ಲಿ ಗಯಾ, ಬೋಧ್ಗಯಾ, ಒರಿಸ್ಸಾನಲ್ಲಿ ಪುರಿ, ಜಗನ್ನಾಥ್, ಭುವನೇಶ್ವರ್, ಆಫ್ಕೋರ್ಸ್ ಇಷ್ಟಕ್ಕೆ ಹೋಗಿ, ನೇಪಾಳ್ಗೆ ಹೋಗಿ, ಬದ್ರಿನಾಥ್ ಹೋಗಿ, ಕೇದಾರ್ನಾಥ್ ಹೋಗಿ, ಇಷ್ಟು ತಂದೆ ತಾಯಿ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಆಗಿನ ಕಾಲದಲ್ಲಿ ನಮಗೆ ಸ್ಮಾರ್ಟ್ ಫೋನ್ ಇನ್ನೂ ಬಂದಿರಲಿಲ್ಲ. ಸೊ ಎಲ್ಲರೂ ಬೇಸಿಕ್ ಫೋನಲ್ಲಿ ಇರ್ತಿದ್ವಿ. ಸ್ಮಾರ್ಟ್ ಫೋನ್ ಎಷ್ಟೊಂದು ಎಂಪವರ್ಮೆಂಟ್ ಕೊಡುತ್ತೆ ನಮಗೆ. ಇವತ್ತು ನಾನು ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಒಂದು ಸ್ಮಾರ್ಟ್ ಫೋನಲ್ಲೇ. ನನಗೆ ಟ್ರಾವೆಲ್ ಲಾಗಿಂಗ್ ಮಾಡೋಕ್ಕೆ, ಟ್ರಾವೆಲ್ ಲಾಗಿಂಗ್ ಮಾಡಿದ್ರೂ ನನಗೆ ಹಿಸ್ಟ್ರಿ ಅಂದರೆ ತುಂಬಾ ಇಷ್ಟ. ನೀವು ಯಾವುದೇ ಒಂದು ಜಾಗಕ್ಕೆ ಹೋಗಿ ಅದರದ್ದು ಇತಿಹಾಸ, ಅದರದ್ದು ಮಹತ್ವ, ಅದರದ್ದು ಆ ಜಾಗದ್ದು ಒಂದು ಸ್ಥಳ ಮಹಿಮೆ ಅಂತ ಏನೋ ಹೇಳ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಎಲ್ಲೇ, ಆ ಜಾಗದ್ದೇ ಒಂದು ಆ ಸ್ಥಳದ್ದೇ ಒಂದು ಸ್ಥಳ ಮಹಿಮೆ ಅಂತ ಇರುತ್ತೆ. ಆ ಸ್ಥಳ ಮಹಿಮೆ ನಂಗೆ ತಿಳ್ಕೊಂಡು ಹೋಗೋದಕ್ಕೆ ಇಷ್ಟ. ಯಾಕೆಂದರೆ ಸುಮ್ಮನೆ ಹೋಗಿ ನೋಡಿ ಬಂದರೆ ನಂಗೆ ಅದರಲ್ಲಿ ಏನು ನೋಡಿದ್ದೀನಿ ಅಂತಲೂ ಗೊತ್ತಾಗಲ್ಲ. ಯಾಕೆಂದರೆ 1 ವರ್ಷ ಆದಮೇಲೆ ನಿಮ್ಗೆ ಗೊತ್ತಿರಲ್ಲ. ಬಟ್ ನಿಮ್ಗೆ ಅದ್ರ ಕತೆ ಹೇಳಿ ಆ ಜಾಗದಲ್ಲಿ ಅದಾಯಿತು, ಅದು ಹಿಂಗಾಯಿತು ಅಂತ ಯಾರಾದರೂ ಹೇಳಿದರೆ ನಿಮ್ಗೆ ಅದು ಮೈಂಡಲ್ಲಿ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಸೊ ಯಾವತ್ತೂ ನಮಗೆ ಕತೆಗಳು, ಅಟ್ಲೀಸ್ಟ್ ನನಗೆ ಕತೆಗಳು, ಇತಿಹಾಸ ತುಂಬಾ ಇಷ್ಟ. ಸೊ ನಾನು ಆ ಸಲುವಾಗಿ ನಾನು ಮೈಸೂರಿಗೆ ನಂದೇನಿದೆ ಸ್ಟೋರಿ ನಾನು ಮೈಸೂರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ನನಗೆ ಆ್ಯಕ್ಚುಲಿ ಇಡೀ ಐಡಿಯಾ ಇದ್ದಿದ್ದು ಇಂಗ್ಲೀಷ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ. ಏನಕ್ಕೆ ಅಂತಂದರೆ, ನೀವು ಬೈದರೆ ಬೈಕೊಳ್ಳಿ, ಪರವಾಗಿಲ್ಲ. ಇಂಗ್ಲೀಷಲ್ಲಿ ನಾವು ಕಾರ್ಪೊರೇಟಲ್ಲಿ ಮಾತಾಡಿ 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 ಒಂಥರ ಇಂಗ್ಲೀಷು ಸ್ಟೇಪಲ್ ಫುಡ್ ಆಗೋಗಿದೆ ನಮಗೆ. ಹುಳಿ ಸಾರು ಅಥವಾ ಏನಂತಾರೆ ನಮಗೆ ಒಂಥರ ಅನ್ನ ಸಾರು ಪಲ್ಯ ಅಥವಾ ಅನ್ನ ಹುಳಿ ಪಲ್ಯ ಆ ಥರ ಸ್ಟೇಪಲ್ ಆಗ್ಬಿಡಿದೆ ಇಂಗ್ಲೀಷಲ್ಲಿ ಮಾತಾಡೋದು. ಸೊ ಆ್ಯಕ್ಚುಲಿ ನಾನು ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಅನಿಸ್ತು ಆ್ಯಸ್ ಎನ್ ಆಫ್ಟರ್ ಥಾಟ್ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾವುದ್ರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಇತಿಹಾಸ ಬಗ್ಗೆ. ಸೊ ಕನ್ನಡದಲ್ಲೂ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಸೊ ಆವಾಗ ನಾನು ಎರಡರಲ್ಲೂ ಮಾಡೋಣ, ಇಂಗ್ಲೀಷಲ್ಲೂ ಮಾಡೋಣ, ಕನ್ನಡದಲ್ಲೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಮೈಸೂರಿಗೆ ಅಕಾಮಿಡೇಷನ್ ಎಲ್ಲ ಬುಕ್ ಮಾಡಾಗಿತ್ತು. ಆಮೇಲೆ ನಾನು ಟ್ರೈಪಾಡ್ಗೆ ಅಂತ ಕಾಯ್ತಾ ಇದ್ದೆ. ಆನ್ಲೈನಲ್ಲಿ ಟ್ರೈಪಾಡ್ ಬುಕ್ ಮಾಡಿದ್ದೆ. ಟ್ರೈಪಾಡ್ ಬುಕ್ ಮಾಡೋಕ್ಕೆ ಅಂತ ಕಾಯ್ತಿದ್ದೆ. ನಾನು ಹೋಗೋಕ್ಕೆ 2 ದಿನ ಮುಂಚೆ ಟ್ರೈಪಾಡ್ ನನಗೆ ಡೆಲಿವರ್ ಆಯಿತು. ಸೊ ನನಗೇನೂ ಗೊತ್ತಿಲ್ಲ ವೀಡಿಯೋ ಎಡಿಟಿಂಗ್ ಬಗ್ಗೆ, ಒಂದು ಅಕ್ಷರ ಸಹ ಗೊತ್ತಿಲ್ಲ. ಟ್ರೈಪಾಡ್ನ ಹೆಂಗೆ ಓಪನ್ ಮಾಡೋದು, ಕ್ಯಾಮ್ರಾನ ಹೆಂಗೆ ಅಟ್ಯಾಚ್ ಮಾಡೋದು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಸೊ ನಾನೆಲ್ಲ ಫಿಗರ್ ಔಟ್ ಮಾಡಿದೆ. ಫಿಗರ್ ಔಟ್ ಮಾಡಿ ಟ್ರೈಪಾಡಲ್ಲಿ ನಂದೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಒಂದ್ಸತಿ ರಿಹರ್ಸ್ ಮಾಡಿದೆ ನನ್ನ ಸ್ಟೋರಿದು ಹೇಗೆ ಮಾಡಬೇಕು ಅಂತ. ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಬೇಸಿಕಲಿ.
ನೋಡಿದೆ, ಅದೇನೋ ರೀ ನನಗೆ ಗೊತ್ತಿಲ್ಲ, ನಾನು ಎಷ್ಟು ನೋಡೋಕ್ಕೆ ದಪ್ಪ ಇದ್ದೀನಲ್ಲ ಅದಕ್ಕಿಂತ ಜಾಸ್ತಿ ದಪ್ಪ ನನಗೆ ಕ್ಯಾಮ್ರಾದಲ್ಲಿ ಕಾಣ್ತಿದ್ದೆ ನನಗೆ ನಾನೇ. ಆಮೇಲೆ ನನ್ನ ಗಂಡನೂ ಹೇಳಿದ್ರು, ಇಲ್ಲ ನಿನ್ನ ಕ್ಯಾಮ್ರಾದಲ್ಲಿ ನೀನು ಇರೋದಕ್ಕಿಂತ ಜಾಸ್ತಿ ದಪ್ಪ ಕಾಣ್ತಾ ಇದೆಯಾ. ಬಟ್ ಸಂಹೌ ನಾನು ಕಾಣ್ತಿರೋದು ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರಲಿಲ್ಲ. ಸೊ ನಿಮಗೆ ನಿಮ್ಮ ಕೆಲಸ ನೀವು ಕಾಣೋ ರೀತಿಯೇ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಅಂದಾಗ ವೆಯ್ಟ್ ಲಾಸ್ ಒಂಥರ ಇಮಿಡಿಯೇಟ್ ರೀಸನ್. ನನಗೆ ವೆಯ್ಟ್ ಲಾಸ್ ಮಾಡಿದ್ಮೇಲೆ ನಾನು ಈ ವಿಡಿಯೋ ಫುಲ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡೆ. ಬಿಕಾಸ್ ನನಗೆ ನನಗೆ ನಾನು ಚೆನ್ನಾಗಿ ಕಾಣಬೇಕು ಫಸ್ಟ್ ವೀಡಿಯೋದಲ್ಲಿ ನೋಡೋದಕ್ಕೆ. ಸೊ ಅದಕ್ಕೆ ನಾನು ಇಲ್ಲ ವೆಯ್ಟ್ ಲಾಸ್ ಆಗೋವರೆಗೂ ನಾನು ಈ ಪೂರ್ತಿ ಸೀರೀಸ್ ಏನು ಅಂದ್ಕೊಂಡಿದ್ದೀನಿ ಇತಿಹಾಸದ ಬಗ್ಗೆ, ಕರ್ನಾಟಕದ ಬಗ್ಗೆ, ಬೆಂಗಳೂರು ಬಗ್ಗೆ, ಪೂರ್ತಿ ಇತಿಹಾಸ ಏನೇ ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿದ್ದೀನಿ. ಹೋಪ್ ಟು ರಿಯಲಿ ಡೆಲಿವರ್ ಅ ಗುಡ್ ವಿಡಿಯೋ ಸೀರೀಸ್. ಆದಷ್ಟು ಪ್ರಯತ್ನ ಪಡ್ತೀನಿ, ಯಾಕೆಂದರೆ ಇದು ನಂದು ಮೊದಲನೇ ವಿಡಿಯೋ ನೀವು ನೋಡ್ತಿರೋದು. ನಂದು ಪೂರ್ತಿ ನನಗೇನು ಒಂದು ನಾವೆಲ್ಸ್ ಅಂತ ಅಂತಿರಲ್ಲ, ಅಂದರೆ ಏನು ಗೊತ್ತಿಲ್ಲದಿರೋರು. ಸೊ ಆ ಥರದವಳು ನಾನು ವಿಡಿಯೋ ಮಾಡ್ತಿರೋದು. ಸೊ ಪ್ರಯತ್ನ ಪಡ್ತೀನಿ, ಬಟ್ ಅಷ್ಟು ಕೆಡ್ದಾಗ ಒಂದು ಮಾಡಲ್ಲ ಅನ್ನೋ ಒಂದು ಭರವಸೆ ಇದೆ. ಸೊ ಪ್ಲೀಸ್ ನೋಡಿ ಅದನ್ನು. ಅದನ್ನು ಮಾಡೋಕ್ಕಿಂತ ಮುಂಚೆ ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂದಿದ್ದು ತುಂಬಾ ಲೈಕ್ ಇಮಿಡಿಯೇಟ್ ಲೈಕ್ ಇಂಪೆರೇಟಿವ್ ವಾಟ್ ಯು ಸೇ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಐ ಲೂಸ್ ವೆಯ್ಟ್ ಇಮಿಡಿಯೇಟ್ಲಿ, ಅಟ್ ಲೀಸ್ಟ್ 5 kilos ಇನ್ ದಿಸ್ 30 days. ಸೊ 30 ದಿನ ಮುಂದಕ್ಕೆ ಹಾಕಿದೆ ನಾನು ವಿಡಿಯೋ ಮೇಕಿಂಗ್ ಪ್ರಾಸೆಸ್ನ, ಅಂದರೆ ನಾನು ಟ್ರಾವೆಲ್ ಮಾಡಿ ವಿಡಿಯೋ ಮಾಡಬೇಕಾಗಿರೋದನ್ನು 30 ದಿನ ಮುಂದಕ್ಕೆ ಹಾಕಿದಾಗ ನಾನು ಮಾನೆ ದಿನವೇ ನ್ಯೂಟ್ರಿಷನಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ. ನ್ಯೂಟ್ರಿಷನಿಸ್ಟ್ ಬಂದುಬಿಟ್ಟು ನನಗೆ ಒಂದು ಡಯಟ್ ಚಾರ್ಟ್ ಬರ್ಕೊಟ್ಟಿದ್ದಾರೆ. ನನ್ನ ಡಯಟ್ ಚಾರ್ಟು ಬರೀ ಸ್ಪೆಸಿಫಿಕ್ಕು ನನ್ನ ಬಾಡಿ ಟೈಪ್ಗೆ. ಅದಾದಮೇಲೆ ನಾನು ಪೂರ್ತಿ ಡಯಟ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ವರ್ಕೌಟ್ ಮಾಡ್ತಾ ಇದ್ದೀನಿ. ನಂದು ವೆಯ್ಟ್ ಏನಿದೆ, ನಾನು 5 kilos ಲೂಸ್ ಮಾಡಿದ್ರೆ ಎಷ್ಟು ವೆಯ್ಟ್ ಇರಬೇಕು, ಈ ಪೂರ್ತಿ ಜರ್ನಿ ನಾನೇನು ಅಂದ್ಕೊಂಡೆ. ಅಟ್ ಲೀಸ್ಟ್ ನಾನು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿಬಿಡೋಣ, ಕನ್ನಡದಲ್ಲಿ ನಮ್ಮ ಜನಗಳ ಜೊತೆ ಅದೊಂದಿನ ಕಾನ್ಫಿಡೆನ್ಸ್ ಇರುತ್ತೆ. ಅದೊಂಥರ ನಮ್ಮ ಭಾಷೆ ಅಂದರೆ ಅದೇ ಒಂದು ಕನೆಕ್ಟ್ ಮಾಡಿಬಿಡುತ್ತೆ ಜನಗಳನ್ನ. ಸೊ ನನಗೆ ಕನ್ನಡದಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿ ಈ ಪ್ರಾಸೆಸ್ನ ಯಾಕೆ ವೇಸ್ಟ್ ಮಾಡ್ಕೋಬೇಕು? ಈಗ ನಾನು 5 kilos ಲೂಸ್ ಮಾಡ್ಕೊತೀನೋ ಇಲ್ವೋ, ಬಟ್ ಏನೇನು ತಿಂತೀನಿ, ಏನೇನು ತಿನ್ನಲ್ಲ, ಅದನ್ನೆಲ್ಲ ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿ ಅದನ್ನು ಜನಗಳ ಜೊತೆ ಶೇರ್ ಮಾಡಿಕೊಂಡ್ರೆ ಯಾರಿಗೋ ಅದರಿಂದ ಒಂಚೂರು ವ್ಯಾಲ್ಯೂ ಸಿಗ್ಬೋದು. ಕೊನೆಗೆ ನನಗೂ ಒಂದು ಮೋಟಿವೇಶನ್ ಇರುತ್ತೆ, ಓಕೆ ಜನ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕರೆಕ್ಟಾಗಿ ಡಯಟ್ ಮಾಡಬೇಕು, ಇಷ್ಟ ಬಂದಿದ್ದು ತಿನ್ನಬಾರ್ದು ಅನ್ನೋ ಒಂದು ಮೋಟಿವೇಶನ್ನು ನನಗೂ ಸಹ ಬೇಕಾಗಿರುತ್ತೆ. ಆದ್ದರಿಂದ ನಾನು ಈ ವಿಡಿಯೋ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಂದು ಫಿಟ್ನೆಸ್ ಏನೇನು ಮಾಡ್ತಾ ಇದ್ದೀನಿ, ಏನೇನು ತಿಂತೀನಿ, ಯಾವ ಥರ ಎಷ್ಟು ಕ್ವಾಂಟಿಟೀಲಿ ತಿಂತೀನಿ, ಸೊ ಪೂರ್ತಿ ನನ್ನ ಫಿಟ್ನೆಸ್ ಏನಿದೆ ನಾನು ಆ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಾರ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ವಾರಕ್ಕೆ ಒಂದೇ ವಿಡಿಯೋ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನನಗಿನ್ನೂ ಈ ಪೂರ್ತಿ ಪ್ರಾಸೆಸ್ ಐ ನೀಡ್ ಟು ಗೆಟ್ ಅ ಹ್ಯಾಂಗ್ ಆಫ್ ಇಟ್. ಸೊ ಸ್ವಲ್ಪ ಅಭ್ಯಾಸ ಆಗಬೇಕು ಇವೆಲ್ಲ ಮಾಡಿ. ಅದಾದಮೇಲೆ ಬೇಕಾದರೆ ನಾನು ಟ್ರೈ ಮಾಡ್ತೀನಿ ಜಾಸ್ತಿ ವೀಡಿಯೋಸ್ ಶೇರ್ ಮಾಡೋಕ್ಕೆ. ಬಟ್ ಒಂದು ನಾನು ಬಿಲೀವ್ ಮಾಡೋದೇನು ಅಂತ ಅಂದರೆ ನನಗೆ ಕಾಂಟೆಂಟ್ ಒಳ್ಳೇದಾಗಿರಬೇಕು, ಲೈಕ್ ಕ್ವಾಲಿಟಿ ಕಾಂಟೆಂಟ್ ಇರಬೇಕು. ಕ್ವಾಲಿಟಿ ಕಾಂಟೆಂಟ್ ಇಲ್ಲದೇ ಇದ್ದರೆ ಸುಮ್ಮನೆ ವೀಡಿಯೋ ಶೇರ್ ಮಾಡಿ ಪ್ರಯೋಜನ ಇಲ್ಲ. ಮಾಡಬೇಕು ಅಂತ ನಾನು ಮಾಡಲ್ಲ, ಖಂಡಿತ ಒಳ್ಳೆ ಕಾಂಟೆಂಟ್ ಇದ್ದರೆ ಖಂಡಿತ ಶೇರ್ ಮಾಡ್ತೀನಿ. ಆದಷ್ಟು ವಾರಕ್ಕೊಂದೊಂದು ಟ್ರೈ ಮಾಡ್ತೀನಿ. ಸೊ ಅದು ಒಂದು ನನ್ನ ಚಾನಲ್ ಹೆಸರು ಸಾಮಾನ್ಯ ಜನ ಸಾಮಾನ್ಯ ಜೀವನ ಅಂತ ಏನಕ್ಕೆ ಇಟ್ಟೆ ಅಂತಂದರೆ ನಾವು ಲೈಫಲ್ಲಿ ಎಲ್ಲರೂ ಸಾಮಾನ್ಯರೇ ಅಲ್ವಾ. ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರ್ಬೋದು, ಒಬ್ಬರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ಒಬ್ಬರು ದೊಡ್ಡ ಸೆಲೆಬ್ರಿಟಿ ಇರ್ಬೋದು, ಯಾರೇ ಇದ್ರೂ ಎಲ್ಲರೂ ಹುಟ್ಟೋ ರೀತಿ ಒಂದೇ, ಸಾಯೋ ರೀತಿನೂ ಒಂದೇ. ಸೊ ನಾವು ಒಂದೇ ಥರ ಹುಟ್ತೀವಿ, ಒಂದೇ ಥರ ಸಾಯ್ತೀವಿ, ಒಂದೇ ಥರ ತಿಂತೀವಿ. ಸೊ ಮಧ್ಯದಲ್ಲಿ ಒಬ್ಬೊಬ್ಬರು ರೋಲ್ ಬೇರೆ ಇರುತ್ತೆ. ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ ಅವ್ರು ತುಂಬ ಜನನ ಭೇಟಿ ಮಾಡಿ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಒಂದು ಗೃಹಿಣಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಅಡುಗೆ ಮಾಡ್ತಾರೆ. ಕಾಲೇಜಲ್ಲಿರೋ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸನ ಮಾಡ್ತಾರೆ, ಓದ್ತಾರೆ, ಬರೀತಾರೆ. ಸೊ ಕೆಲವರು ಕೆಲಸಗಳು ಮಾಡೋ ಕೆಲಸಗಳು ಬೇರೆ ಇರುತ್ತೆ ಹೊರತು, ಬಟ್ ಎಲ್ಲರೂ ಸಾಮಾನ್ಯ ಜನರೇ. ಎಲ್ಲರ ಜೀವನಗಳೂ ಸಾಮಾನ್ಯವಾಗೇ ಇರುತ್ತೆ. ಯಾರು ಚಿರಂಜೀವಿ ಅಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಮಧ್ಯದಲ್ಲಿ ಅವರು ಕೆಲವರು ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ನಿರ್ವಹಿಸ್ತಾರೆ. ಸೊ ಆ ರೀತಿ ನೋಡೋಕ್ಕೆ ಹೋದರೆ ನಾವೆಲ್ಲರೂ ಸಾಮಾನ್ಯ ಜನರು, ಸಾಮಾನ್ಯ ಜೀವನಗಳೇ ನಮ್ದು. ಸೊ ಅದಕ್ಕೆ ನನಗೆ ಸಾಮಾನ್ಯ ಜನ ಸಾಮಾನ್ಯ ಜೀವನ ಅಂತ ಹೆಸರಿಟ್ಟೆ. ಈ ಚಾನಲ್ನಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಮೊದಲನೇದು ಸ್ಟಾರ್ಟಿಂಗ್ ಆಫ್, ಈಗ ಕೆಲವು ದಿನ ನನಗೆ ಅದೇ ಹೇಳಿದ್ನಲ್ಲ, 5 kilos ನಾನು ಒಂದು ತಿಂಗಳಲ್ಲಿ ಅಂದರೆ 30 ದಿನಗಳಲ್ಲಿ ನಾನು 5 kilos ವೆಯ್ಟ್ ಲಾಸ್ ಮಾಡ್ಕೋಬೇಕು. ಆ ವೆಯ್ಟ್ ಲಾಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಕರ್ನಾಟಕದ ಇತಿಹಾಸದ ಬಗ್ಗೆ. ತುಂಬ ಚೆನ್ನಾಗಿರುತ್ತೆ. ಆ ಜಾಗಗಳಿಗೆ ಹೋಗ್ತೀನಿ, ಆ ಜಾಗಗಳಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. 3ನೇದು ಬಂದುಬಿಟ್ಟು ನಾನು ಜರ್ನಲಿಸ್ಟ್ ಆಗಿದೆ. ನನಗೆ ಇಂಟರ್ವ್ಯೂಸ್ ಮಾಡೋದು ತುಂಬ ಇಷ್ಟ ಆಯಿತು. ನಾನು ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ತುಂಬ ಸೆಲೆಬ್ರಿಟೀಸ್ಗಳದ್ದು ಇಂಟರ್ವ್ಯೂಗಳು ನಾನು ಮಾಡಿದ್ದೆ ಆಗ.
ವಿಶ್ವನಾಥನ್ ಆನಂದ್ ಅವ್ರದ್ದು ಮಾಡಿದ್ದೆ, ಆಮೇಲೆ ರಘು ಮುಖರ್ಜಿದ್ ಮಾಡಿದ್ದೆ, ತುಂಬ ಜನ ಸೆಲೆಬ್ರಿಟೀಸ್ ಮಾಡಿದ್ದೆ. ಸೊ ನಾನು ಜರ್ನಲಿಸಮ್ ಆದಮೇಲೆ ನನಗೊಂದು ಮಿಸ್ ಆಗೋಯಿತು ಅದು ಇಂಟರ್ವ್ಯೂ ಮಾಡೋದು. ಆಮೇಲೆ ನಂಗೆ ಯಾರೂ ಕರೀಲಿಲ್ಲ ಆಬ್ವಿಯಸ್ಲಿ ಕೆಲಸ ಬಿಟ್ಟಮೇಲೆ. ನಂಗೆ ಈಗ ಅದನ್ನ ಸ್ವಲ್ಪ ತಿರ್ಗಾ ಅದನ್ನು ಒಂಥರ ರಿವೈವ್ ಮಾಡೋಕ್ಕೆ ಇಷ್ಟ, ನನಗೆ ಜನಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡೋಕ್ಕೆ ಇಷ್ಟ ಇರೋದ್ರಿಂದ ನನಗೆ ಯಾರು ಸೆಲೆಬ್ರಿಟಿನೇ ಸಿಗಲ್ಲ ಸ್ಟಾರ್ಟಿಂಗಲ್ಲಿ. ಬಿಕಾಸ್ ನಾನು ಯಾರು ಇನ್ನೂ ಜನಕ್ಕೆ ಗೊತ್ತಿಲ್ಲ. ಬಟ್ ನಾನು ಒಂದು ಹೇಳ್ತೀನಿ, ಸೆಲೆಬ್ರಿಟಿನೇ ಆಗಿರಬೇಕಾಗಿಲ್ಲ, ಸಾಮಾನ್ಯ ಜನರಲ್ಲೂ ಎಷ್ಟು ಇನ್ಸ್ಪಿರೇಷನ್ ಇರುತ್ತೆ ಅಂತ ಅಂದರೆ, ಒಬ್ಬರು ವ್ಯಕ್ತಿಗಳ ಬಗ್ಗೆ ಅವ್ರ ಬಗ್ಗೆ ಏನೋ ಒಂದು ತುಂಬಾ ಲೈಫಲ್ಲಿ ಅಚೀವ್ ಮಾಡಿದ್ದಾರೆ. ಅವರು ಸಾಮಾನ್ಯರಿರ್ಬೋದು ಬಟ್ ಅವ್ರ ಜೀವನದಲ್ಲೇ ಅವ್ರು ತುಂಬಾ ಅಚೀವ್ ಮಾಡಿದ್ದಾರೆ. ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ನಿಮ್ಮ ಮನೆಯಲ್ಲೇ ಎಷ್ಟೊಂದು ಅಚೀವರ್ಸ್ ಇರ್ತಾರೆ. ಅವರೇನು ಆಚೆ ಏನೋ ಪರದೆ ಮೇಲೆ ಬಂದು ಅಥವಾ ಏನೋ ಒಂದು ದೊಡ್ಡ ವ್ಯಕ್ತಿ ಆಗಿರಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತ ನೀವು ನೋಡಿದ್ರೆ ನಿಮ್ಮ ಹತ್ರನೇ ಎಷ್ಟು ಜನ ಅನ್ನಿಸ್ತಾರೆ, ಎಷ್ಟು ಅಚೀವರ್ಸ್ ಇದ್ದಾರೆ ಅಂತ. ಸೊ ನನಗೆ ಯಾರ ಹತ್ರ ಆದರೂ ಒಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿ ಅಥವಾ ಅವ್ರ ಲೈಫ್ ಸ್ಟೋರಿ ಅಥವಾ ಕೆಲವು ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗಬೇಕು ಅಂತ ಅನಿಸಿದ್ರೆ ನಾನು ಅವ್ರುಗಳನ್ನ ಇಂಟರ್ವ್ಯೂ ಮಾಡ್ತೇನೆ. ಸೊ ಆ ಪ್ರಾಸೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಆ ಪೂರ್ತಿ ಇಂಟರ್ವ್ಯೂ ಏನಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಹೋಗ್ತಾ ಹೋಗ್ತಾ ದೇವ್ರ ದಯದಿಂದ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಜಾಸ್ತಿ ಹೋದರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ ಒತ್ತಿ, ಬಿಕಾಸ್ ತುಂಬ ಇಂಪಾರ್ಟೆಂಟು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಇದೆ, ಸೊ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ತುಂಬ ಕ್ಯಾಶುವಲ್ ಆಗಿರೋದು ಕ್ಯಾಶುವಲ್ ಅಪ್ಡೇಟ್ಸ್ ನನ್ನ ಬಗ್ಗೆ ಅಥವಾ ನಾನು ಹೋಗೋ ಜಾಗದ ಬಗ್ಗೆ ಅಥವಾ ನನ್ನ ಕೆಲಸದ ಬಗ್ಗೆ ಏನೇ ಇರುತ್ತಲ್ಲ ಕ್ಯಾಶುವಲ್ ಆಗಿರೋದು ನಾನು ಅದನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ಸ್ಟೋರೀಸ್ ಮೂಲಕ ಅಥವಾ ಪೋಸ್ಟ್ಗಳ ಮೂಲಕ. ಸೊ ಪ್ಲೀಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅದು ಬಿಟ್ಟರೆ ಇನ್ನೇನು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಹಾಂ, ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ನನಗೆ ಕಾಂಟೆಂಟ್ ಚೆನ್ನಾಗಿದೆ ಅಂತ ಜನ ಹೇಳ್ತಿರ್ಬೇಕಾದಾಗ ಒಂದು ನನಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಬೇಕು. ಫ್ಯಾನ್ ಬೇಸ್ ಅಂತಲ್ಲ, ಸಬ್ಸ್ಕ್ರೈಬರ್ ಬೇಸ್, ಒಂದು ಬೇಸ್ ಕ್ರಿಯೇಟ್ ಆಗಬೇಕು ಸಬ್ಸ್ಕ್ರೈಬರ್ಸ್ದು, ಒಂದು ಫೌಂಡೇಶನ್ ಆಗಬೇಕು. ಆ ಫೌಂಡೇಶನ್ ಇದ್ದಾಗ ನಾನು ಬೇರೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಿದ್ದಾರೆ, ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ನಿಮ್ಗೋದು, ಆವಾಗ ನಾನು ಅವನ್ನ ಅಪ್ರೋಚ್ ಮಾಡೋದಕ್ಕಾಗತ್ತೆ. ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್. ಸೊ ಸಿ ಯು ನೆಕ್ಸ್ಟ್ ವೀಕ್. ನನ್ನ ನೆಕ್ಸ್ಟ್ ವೀಕ್ ವೀಡಿಯೋ ವಿಲ್ ಬಿ ಮೈ ಕರೆಂಟ್ ವೇಟ್. ನೋಡಿ, ಒಂದು ಹುಡುಗಿ ಅವಳ ವೇಟ್ ಪಬ್ಲಿಕ್ಲಿ ಶೇರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ತುಂಬಾ ಧೈರ್ಯ ಬೇಕು. ಎಲ್ಲ ಹೆಂಗಸರು ಅವರು ಗಂಡಂದ್ರ ಮುಂದೆ ಅವ್ರ ವೇಟ್ ಶೇರ್ ಮಾಡ್ಕೊಳ್ಳಲ್ಲ. ನಾನು ಇಷ್ಟು ಜನಗಳ ಮುಂದೆ ನನ್ನ ವೇಟ್ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ಧೈರ್ಯ ಮಾಡ್ತಾ ಇದ್ದೀನಿ. ಸೊ ನಾನು ವೇಟ್ ಶೇರ್ ಮಾಡಿಕೊಂಡು ನಂದು ಡಯಟ್ ಯಾವ ಥರ ಇರುತ್ತೆ, ನನ್ನ ವರ್ಕೌಟ್ ಯಾವ ಥರ ಇರುತ್ತೆ, ನನ್ನ ದಿನಚರಿ ಯಾವ ಥರ ಇರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಇರುತ್ತೆ. ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಅಗೇನ್ ಕಮೆಂಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.